ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಚಿಕನ್ ಲಿವರ್ಗಳನ್ನ ತಗೊಂಡಿದ್ದೀವಿ. ನಂತರ ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಕಟ್ ಮಾಡಿರುವಂಥ ಲಿವರ್ಗಳನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಅದನ್ನು 2-3 ಬಾರಿ ನೀರನ್ನ ಚೇಂಜ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ. ನಂತರ ನಾವು ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿಯಾಗಬೇಕು. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ 2 ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 4-5 ಹಸಿಮೆಣಸಿನ್ಕಾಯಿನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಎಣ್ಣೆಗೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಈರುಳ್ಳಿ ಫ್ರೈ ಆಗ್ತಾ ಇದೆ. ನಾವಿವಾಗ ಫ್ರೈಗೆ ಬೇಕಾಗಿರುವ ಮಸಾಲೆನ ರುಬ್ಕೊಳ್ಳೋಣ. ಅದಕ್ಕೆ ಒಂದು ಜಾರನ ತಗೊಂಡು ಅದಕ್ಕೆ ಮೊದಲಿಗೆ ಕಟ್ ಮಾಡಿರುವಂಥ ಶುಂಠಿ, ನಂತರ ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಒಂದು ಏಲಕ್ಕಿ, 3 ಲವಂಗ, ಮತ್ತು ಸ್ವಲ್ಪ ಚಕ್ಕೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಎಲ್ಲವನ್ನು ಜಾರಿಗೆ ಸೇರಿಸ್ಕೊಳ್ಳೋಣ. ಧನಿಯಾ ಪೌಡರ್ ಮತ್ತು ಅಚ್ಚಕಾರದ ಪುಡಿ ಇವೆರಡನ್ನು ಕೂಡ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಈರುಳ್ಳಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ಳೋಣ. ಟೊಮೊಟೊ ಮೆತ್ತಗಾದ ಮೇಲೆ ನಾವು ಇದಕ್ಕೆ ಲಿವರ್ ಪೀಸ್ಗಳನ್ನ ಸೇರಿಸ್ಕೊಳ್ಳೋಣ. ಎಲ್ಲ ಲಿವರ್ ಪೀಸ್ಗಳನ್ನ ನಿಧಾನವಾಗಿ ಬಾಣಲಿಗೆ ಸೇರಿಸ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಲಿವರ್ ಫ್ರೈನ ಮನೆಯಲ್ಲಿ ಆಗಾಗ ಮಾಡ್ತಾನೆ ಇರ್ತೀವಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ.
ನಂತರ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನೀವು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಉಪ್ಪು ಮತ್ತು ಅರಿಶಿನ ಪುಡಿ ಜೊತೆ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೀವು ಒಂದ್ಸತಿ ನಿಮ್ಮನೇಲಿ ಟ್ರೈ ಮಾಡಿ. ನೀಟಾಗಿ ಅದು ಬೇಯ್ತಾ ಇದೆ. ಅಷ್ಟರಲ್ಲಿ ನಾವು ಮಸಾಲೆನ ಕೊಂಬರೋಣ. ನಾವು ಇದನ್ನು ಇನ್ನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಫ್ರೈ ಬೇಯ್ತಾ ಇದೆ, ನೋಡ್ತಿರ್ಬೋದು ಯಾವ ರೀತಿ ಬೆಂದಿದೆ ಅಂತ ನೋಡಿ. ಮಸಾಲೆ ರುಬ್ಕೊಂಡಿದ್ದೀನಿ. ನಾವಿವಾಗ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನೇನು ಸಾಮಗ್ರಿಗಳು ಬೇಕಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಬೇಯ್ತಾ ಇದೆ ಅಂತ. ನಾನು ಇದಕ್ಕೆ ಯಾವುದೇ ರೀತಿಯ ನೀರು ಏನನ್ನು ಸೇರಿಸಿಲ್ಲ. ನಾನು ಇದಕ್ಕೆ ಯಾವುದೇ ರೀತಿಯ ಚಿಕನ್ ಮಸಾಲ, ಗರಂ ಮಸಾಲ ಪೌಡ್ರ್ಗಳನ್ನ ಯೂಸ್ ಮಾಡಲ್ಲ. ನಾವು ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪೌಡರ್ ಮತ್ತು ಅಚ್ಚಕಾರದ ಪುಡಿನ ಯೂಸ್ ಮಾಡಿದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ 1-5 ನಿಮಿಷ ಬೇಯೋದಕ್ಕೆ ಬಿಡೋಣ. ನಂತರ ಲಿವರ್ ಫ್ರೈ ರೆಡಿ ಆಯಿತು. ಲಿಡ್ನ ಕ್ಲೋಸ್ ಮಾಡಿ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ಲಿವರ್ ಫ್ರೈ ಜೊತೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ. ನಾನು ಚಪಾತಿನ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸುಟ್ಕೋತೀನಿ ಅಷ್ಟೇ. ಎಲ್ಲವನ್ನು ನೀಟಾಗಿ ನಿಮಗೆ ತೋರಿಸ್ತಾ ಹೋದರೆ ಈಗ ಅದನ್ನು ಸುಡ್ತಾ ಇದ್ದೀನಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮಗೆ ಇದೇ ರೀತಿ ಬೇರೆ ಯಾವುದಾದ್ರೂ ಅಡುಗೆ ಬೇಕಂದರೆ ಕಮೆಂಟ್ಸ್ ಮಾಡಿ, ನಾನು ಅದನ್ನು ರೆಡಿ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಕೊನೆಯಲ್ಲಿ ಈಗ ಎಲ್ಲ ಅಡುಗೆ ರೆಡಿಯಾಗಿದೆ. ನಾನಿವಾಗ ಸರ್ವ್ ಮಾಡ್ಕೊತೀನಿ. ಚಿಕನ್ ಲಿವರ್ ಫ್ರೈ ಈಗ ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ. ಅದರ ಜೊತೆ ಈರುಳ್ಳಿ ಮತ್ತು ನಿಂಬೆಹಣ್ಣು. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ವಿಡಿಯೋನ ನೋಡ್ತಾ ಇರೋರೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.